ನಟಿ ಅನುಷ್ಕಾ ಶೆಟ್ಟಿ ಕನ್ನಡತೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಯಾಕೆ ಕಾಣಿಸ್ತಿಲ್ಲ ಅನ್ನುವಂತ ಪ್ರಶ್ನೆ ಅನುಮಾನ ಬಹುತೇಕ ಮಂದಿಗೆ ಕಾಡ್ತಾ ಇತ್ತು. ಅನುಷ್ಕಾ ದಪ್ಪ ಆಗಿದ್ದಾರೆ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ಆಫರ್ಗಳು ಬರ್ತಾ ಇಲ್ಲ ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇತ್ತು. ಬಾಹುಬಲಿ ಅನ್ನುವಂತ ಹಿಟ್ ಸಿನಿಮಾವನ್ನ ನೀಡಿದ ನಂತರವೂ ಅನುಷ್ಕಾ ಶೆಟ್ಟಿ ಯಾಕೆ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಬಹುತೇಕ ಮಂದಿಗೆ ಕಾಡ್ತಾನೆ ಇತ್ತು. ಆದ್ರೆ ಇದ್ಯಾವುದಕ್ಕೂ ನೇರವಾಗಿ ಅನುಷ್ಕಾ ಆನ್ಸರ್ ಕೂಡ ಮಾಡ್ತಾ ಇರಲಿಲ್ಲ. ಅದ್ಭುತ ನಟಿಗೆ ಅವಕಾಶಗಳೇ ಸಿಗ್ತಾ ಇಲ್ವಾ, ಯಾಕೆ ಅವರು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಎಲ್ರೂ ಪದೇ ಪದೇ ಮಾಡ್ತಾ ಇದ್ರು. ಇದೀಗ ಒಂದು ಆಘಾತಕಾರಿ ವಿಚಾರ ಹೊರಬೆತ್ತಿದೆ. ಪೊನ್ನಿಯನ್ ಸೆಲ್ವಂ ಸಿನಿಮಾ ರಿಲೀಸ್ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನಟ ನಟಿಯರ ಆಯ್ಕೆಗೆ ಹೈಲೈಟ್ ಆಗಿದೆ. ಪೊನ್ನಿಯನ್ ಸೆಲ್ವಂ ಸಿನಿಮಾ ಆಫರ್ ಅನ್ನ ನಟಿ ಅನುಷ್ಕಾ ಶೆಟ್ಟಿ ತಿರಸ್ಕರಿಸಿದ್ರು ಅನ್ನುವಂತ ಚರ್ಚೆ ಶುರುವಾಗಿದೆ. ಇದು ಎಲ್ರಿಗೂ ಶಾಕ್ ಕೂಡ ಆಗಿದೆ. ಪೊನ್ನಿಯನ್ ಸೆಲ್ವಂ ಸಿನಿಮಾ ನಿರ್ದೇಶಕ ಮಣಿರತ್ನಂ ಅವರು ಅನುಷ್ಕಾಗೆ ಕರೆ ಮಾಡಿ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರವಿದೆ, ನೀವೇ ಮಾಡಬೇಕು ಅಂತ ಕೇಳಿದ್ರಂತೆ. ಆಫರ್ ಅನ್ನ ಕೂಡ ಕೊಟ್ಟಿದ್ರಂತೆ. ಆದ್ರೆ ನಟಿ ಅನುಷ್ಕಾ ಶೆಟ್ಟಿ ಖ್ಯಾತ ನಿರ್ದೇಶಕರ ಅವಕಾಶವನ್ನ ತಿರಸ್ಕಾರ ಮಾಡಿದ್ರಂತೆ. ಇದು ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಮಣಿರತ್ನಂ ಅನ್ನುವಂತ ನಿರ್ದೇಶಕರ ಜೊತೆಗೆ ನಟನೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಕಲಾವಿದರ ಆಸೆ ಆಗಿರತ್ತೆ. ಆದ್ರೆ ಅನುಷ್ಕಾ ಯಾಕೆ ತಿರಸ್ಕರಿಸಿದ್ರು ಅನ್ನೋದು ಎಲ್ರಿಗೂ ಪ್ರಶ್ನೆ ಆಗಿತ್ತು. ಇಂಥದ್ದೊಳ್ಳೆ ಸಿನಿಮಾವನ್ನ, ಇಂಥದ್ದೊಳ್ಳೆ ಕತೆ ಉಳ್ಳುವಂತ ಎಲ್ಲ ಕಲಾವಿದರು ಇರುವಂತ ಸಿನಿಮಾವನ್ನ ಅನುಷ್ಕಾ ತಿರಸ್ಕರಿಸಿದ್ದು ಯಾಕೆ, ಅಂತ ಸಮಸ್ಯೆ ಅವ್ರಿಗೆ ಏನಾಗಿತ್ತು, ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಏನಾದ್ರೂ ಬೀರಿದ್ಯಾ, ಅದಕ್ಕಾಗಿ ನಟನೆ ಮಾಡ್ಲಾಗ್ತಾ ಇಲ್ವಾ, ಈ ಎಲ್ಲ ಅನುಮಾನಗಳು ಹುಟ್ಕೊಂಡಿತ್ತು. ಆದ್ರೆ ಅದಕ್ಕೆ ರೀಸನ್ ಈಗ ಗೊತ್ತಾಗ್ತಾ ಇದೆ. ನಿರ್ದೇಶಕ ಮಣಿರತ್ನಂ ಕೊಟ್ಟ ಆಫರ್ ಅನ್ನ ನಟಿ ಅನುಷ್ಕಾ ತಿರಸ್ಕಾರ ಮಾಡೋಕೆ ಕಾರಣ ಮೀಟೂ ಅಂತ ಹೇಳಲಾಗ್ತಾ ಇದೆ. ಹೌದು, ಕೆಲವು ವರ್ಷಗಳ ಹಿಂದೆ ಮೀಟೂ ಎನ್ನುವಂತ ಒಂದು ಆರೋಪ ದೊಡ್ಡ ಮಟ್ಟಿಗೆ ಅಭಿಯಾನವಾಗಿ ಮಾರ್ಪಟ್ಟಿತ್ತು. ಈ ಮೀಟೂ ವೇದಿಕೆಯಲ್ಲಿ ಯಾರೆಲ್ಲ ಮಹಿಳೆಯರು ಏನೆಲ್ಲ ಲೈಂಗಿಕ ದೌರ್ಜನ್ಯವನ್ನ ಎದುರಿಸಿದ್ದಾರೆ, ಏನೆಲ್ಲ ಹಿಂಸೆಗಳನ್ನ ಅನುಭವಿಸಿದ್ದಾರೆ ಅನ್ನೋದನ್ನ ನೇರವಾಗಿ ಬಹಿರಂಗವಾಗಿ ಹೇಳ್ಕೋಬಹುದಿತ್ತು. ಅನೇಕ ನಟಿಯರು ಮತ್ತು ನಟರು ಕೂಡ ಈ ಮೀಟೂ ಆರೋಪವನ್ನ ಮಾಡಿದ್ರು. ತಮಗಾದಂತ ಕಷ್ಟವನ್ನ, ತಮಗಾದಂತ ಅವಮಾನವನ್ನ, ತಮಗಾದಂತ ದೌರ್ಜನ್ಯವನ್ನ ನೇರವಾಗಿ ಹೇಳಿಕೊಳ್ಳುವಂತ ಒಂದು ಅಭಿಯಾನ ವೇದಿಕೆ ಮೀಟೂ ಆಗಿತ್ತು. ದೊಡ್ಡ ದೊಡ್ಡ ಸ್ಟಾರ್ ನಟರ ಹೆಸರು ಕೂಡ ಈ ಮೀಟೂ ಮುಖಾಂತರವಾಗಿ ಹೊರಬಂದಿತ್ತು. ಅವರ ನೈಜ ಮುಖ ಅನಾವರಣವಾಗಿತ್ತು. ಈಗ ಈ ಸಿನಿಮಾವನ್ನ ಅನುಷ್ಕಾ ರಿಜೆಕ್ಟ್ ಮಾಡೋಕೆ ಕಾರಣ ಮೀಟೂ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಅನುಷ್ಕಾಗೆ ದೌರ್ಜನ್ಯ ಆಗಿತ್ತ, ಯಾರು ಅದನ್ನ ಮಾಡಿದ್ರು, ಆ ಹೇಡಿ ಯಾರು, ಈ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಹೌದು, ತಮಿಳು ಮಾಧ್ಯಮ ಒಂದು ಸುದ್ದಿ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಪೊನ್ನಿಯನ್ ಸೆಲ್ವನ್ ಸಿನಿಮಾವನ್ನ ನಟಿ ಅನುಷ್ಕಾ ಶೆಟ್ಟಿ ತಿರಸ್ಕರಿಸಿದ್ದಾರೆ. ಸಿನಿಮಾದಲ್ಲಿ ಐಶ್ವರ್ಯ ರೈ ಮಾಡಿರುವಂತಹ ಪಾತ್ರವನ್ನೇ ಅನುಷ್ಕಾ ಶೆಟ್ಟಿ ನಿರ್ವಹಿಸಬೇಕಿತ್ತಂತೆ. ಐಶ್ವರ್ಯನ ಪಾಲಾಗಿದ್ದ ಕನ್ನಡತಿಯ ಈ ಕ್ಯಾರೆಕ್ಟರ್ ಇದೆಯಲ್ಲ, ಇದು ತುಂಬಾನೇ ಬೇಸ್. ಅನುಷ್ಕಾ ಮಾಡಬೇಕಾಗಿದ್ದಂತ ನಟನೆಯನ್ನ ಬೇರೆಯವರು ಮಾಡಬೇಕಾಯ್ತಲ್ಲ ಅನ್ನುವಂತ ಬೇಸರ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಅನುಷ್ಕಾ ಯಾಕೆ ಮಾಡಿಲ್ಲ ಅನ್ನುವಂತ ರೀಸನ್ಗೆ, ಮೀಟೂ ಆರೋಪಿತ ವ್ಯಕ್ತಿಯೊಬ್ಬರು ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಜೊತೆ ನಾನು ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಅಂತ ಅನುಷ್ಕಾ ತಿರಸ್ಕರಿಸಿದ್ದಾರೆ. ಪೊನ್ನಿಯನ್ ಸೆಲ್ವನ್ ಸಿನಿಮಾದಲ್ಲಿ ಗೀತ ರಚನೆಕಾರ ವೈರಮುತ್ತು ಕೆಲಸ ಮಾಡಿದ್ದಾರೆ. ಇವರ ಮೇಲೆ ಅನೇಕರು ಮೀಟೂ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ನಾನು ಈ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ ಅನುಷ್ಕಾ ನೇರವಾಗಿ ಹೇಳಿದ್ದಾರಂತೆ. ಈ ಬಗ್ಗೆ ತಮಿಳು ಮಾಧ್ಯಮಗಳಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ. ಅನುಷ್ಕಾ ಆಗಲಿ ಅಥವಾ ಚಿತ್ರತಂಡವಾಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ವಿಶ್ವದಾದ್ಯಂತ ಪೊನ್ನಿಯನ್ ಸೆಲ್ವನ್ 2 ಸಿನಿಮಾ ರಿಲೀಸ್ ಆಗಿದ್ದು ಮೊದಲ ದಿನವೇ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಪೊನ್ನಿಯನ್ ಸೆಲ್ವನ್ ಚಿತ್ರವು ಸೂಪರ್ ಹಿಟ್ ಆಗಿತ್ತು. ಪಾರ್ಟ್ 1 ಪಾರ್ಟ್ 2ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಪೊನ್ನಿಯನ್ ಸೆಲ್ವನ್ 2 ಸಿನಿಮಾದಲ್ಲಿ ನಟಿ ತ್ರಿಷಾ, ಐಶ್ವರ್ಯ ರೈ, ಚಿಯಾನ್ ವಿಕ್ರಮ್, ಕಾರ್ತಿ ಸೇರಿದಂತೆ ಅನೇಕರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇದೇ ಚಿತ್ರದಲ್ಲಿ ಅನುಷ್ಕಾ
ಅನುಷ್ಕ ಕೂಡ ನಟಿಸಬೇಕಾಗಿತ್ತು. ಬಾಹುಬಲಿ ನಂತರ ಈ ಸಿನಿಮಾದಲ್ಲಿ ಒಳ್ಳೆ ಬ್ರೇಕ್ ಸಿಗ್ತಾ ಇತ್ತು. ಐಶ್ವರ್ಯ ಬದಲು ಅನುಷ್ಕಾ ಇದ್ದಿದ್ರೆ ನಮಗೂ ಕೂಡ ಖುಷಿ ಆಗ್ತಿತ್ತು, ಕಾರಣ ಕನ್ನಡತಿ ಮಿಂಚ್ತಾ ಇದ್ದಾಳೆ ಅಂತ. ಆದ್ರೆ ಲೈಂಗಿಕ ದೌರ್ಜನ್ಯ ಅನುಭವಿಸಬೇಕಾಗತ್ತೆ ಅನ್ನುವಂತ ಕಾರಣಕ್ಕೋ ಅಥವಾ ಮೊದಲೇ ಅನುಭವಿಸಿದ್ರ ಗೊತ್ತಿಲ್ಲ, ಆದ್ರೆ ಈ ಇದರಿಂದ ದೂರ ಇರಬೇಕು ಅನ್ನುವಂತ ಕಾರಣಕ್ಕೆ ಅನುಷ್ಕಾ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಂಥ ಮೀಟು ಆರೋಪಗಳನ್ನ ಎದುರಿಸೋದು ಅನುಭವಿಸೋದು ಎಂತ ಹೆಣ್ಮಕ್ಳಿಗಾದ್ರೂ ಕಿರಿಕಿರಿ ಆಗತ್ತೆ. ಆದ್ರೆ ಒಳ್ಳೆಯ ಪ್ರತಿಭಾನ್ವಿತ ನಟಿಗೆ ಈ ತರ ಆಗ್ತಾ ಇದೆಯಲ್ಲ ಅನ್ನುವಂತ ಬೇಸರ ಸಹಜವಾಗೇ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.